ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಸೇರಿದಂತೆ ಡಿಸಿಎಂ ನಿರ್ವೀಯರು ಅಂತ ಬಿಜೆಪಿ ಸಂಸದರೊಬ್ಬರು ಹೇಳಿಕೆಯನ್ನ ನೀಡಿದ್ದಾರೆ. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಡಿಸಿಎಂ ನಿರ್ವೀಯರು ತುಮಕೂರು ಜಿಲ್ಲೆ ಮೂವರು ಮಂತ್ರಿಗಳು ನಿರ್ವೀಯರಾಗಿದ್ದಾರೆ. ತುಮಕೂರು ಜಿಲ್ಲೆ ನಾಶ ಮಾಡಲು ಇವರು ಮುಂದಾಗಿದ್ದಾರೆ ಅಂತ ಮಾಜಿ ಬಿಜೆಪಿ ಸಂಸದ ಜಿಎಸ್ ಬಸವರಾಜ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ತುಮಕೂರಿನಲ್ಲಿ ಏಕವಚನದಲ್ಲೇ ಬಸವರಾಜ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪರಮೇಶ್ವರ್ ಝೀರೋ ಟ್ರಾಫಿಕ್ಗೋಸ್ಕರ ಹೋರಾಡ್ತಾರೆ. ಡಿಕೆ ಬ್ರದರ್ಸ್ ದಬ್ಬಾಳಿಕೆ ಜಿಲ್ಲೆ ಮೇಲೆ ಹೆಚ್ಚಾಗಿದೆ. ಡಿಕೆ ಶಿವಕುಮಾರ್ ಗುಂಡಾ ಪ್ರವೃತ್ತಿ ಹೆಚ್ಚಾಗಿದೆ. ಅವರನ್ನ ತುಮಕೂರು ನಗರದ ಒಳಗೆ ಸೇರ್ಸಲ್ಲ ಅಂತ ಮಾಜಿ ಸಂಸದ ಜಿಎಸ್ ಬಸವರಾಜು ಎಚ್ಚರಿಕೆಯನ್ನ ನೀಡಿದ್ದಾರೆ. ಐನೂರು ಕ್ಯೂಸೆಕ್ಸ್ ಸಂಬಂಧಪಟ್ಟಂತೆ ಒಂದು ಲಿಂಕಿಂಗ್ ಕೆನಾಲ್ ಮಾಡಿ ಪೂರ್ಣ ನೀರನ್ನು ತೆಗೆದುಕೊಂಡು ಬರೀ ಮಾಗಡಿಗೆ ಅಲ್ಲ, ಅದು ಮುಂದೆ ಕನಕ್ಪುರಕ್ಕೂ ಹೋಗ್ತದೆ, ರಾಮನಗರದ ಕೆಲವು ಭಾಗಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಇವರು ಸಂದಾಗ ಮಾಡಿರ್ತಕ್ಕಂಥದ್ದು ಬಹಳ ದುರಾದೃಷ್ಟ. ಆ ಕೆನಾಲೆ ಇಲ್ಲದಂತೆ ಮಾಡ್ತಕ್ಕಂಥ ರೀತಿಯಲ್ಲೂ ಕೂಡ ಈ ಡಿ ಕೆ ಶಿವಕುಮಾರ ಮಾಡ್ತಾನೆ. ಗೊತ್ತಲ್ಲ, ಡಿ ಕೆ ಶಿವಕುಮಾರನ ವಿಚಾರದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಆಗಿರೋದಾದರೆ ಗುಂಡಾ ಪ್ರವೃತ್ತಿಯಿಂದ ಇವತ್ತು ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಎಮ್ಮೆಲ್ಯರನ್ನು ಖಂಡಿಸಬೇಕಾಗ್ತದೆ. ನಾವು ನಿದ್ದೆ ಮಾಡ್ತಾವ್ರೆ, ಮೂರು ಜನ ಮಂತ್ರಿಗಳವರೇ ಎಲ್ಲೋಗೋರು ನಮಗೆ ಗೊತ್ತಿಲ್ಲ, ಉಪಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರು ಅವ್ರಿಗೂ ಗೊತ್ತಿಲ್ಲ. ಇದು ಬೆಳಗ್ಗೆ ಅವರು ಟಂಗ ಹೊಡೆ ಇದಾಗ್ತದೆ, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಇವತ್ತೇನೋ ಹೇಳವ್ರೆ, ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕೇಳೋದಿಲ್ಲ. ಜೆ ಡಿ ಎಸ್ ಅವರು ಮತ್ತು ಕಾಂಗ್ರೆಸ್ನವ್ರು ಏನು ಸುಮಾರು 7 ಜನ ಇದ್ದಾರೆ, ಒಬ್ಬರು ಚಕಾರ ಎತ್ತದಿಲ್ಲ, ನಿರ್ವೀರ್ಯರಾಗಿದ್ದಾರೆ. ತುಮಕೂರು ಜಿಲ್ಲೆ ನಾಶ ಮಾಡೋದಕ್ಕೆ ಇವರು ಕೂಡ ನಾವು ಮುಂದಾಗ್ತಾರೆ ಅಂತಕ್ಕಂಥದ್ದು ಒಂದು ಪ್ರಮೇಯ ನನಗಂತೂ ಬಂದ್ಬಿಟ್ಟಿದೆ. 500 ಕ್ಯೂಸೆಕ್ಸ್ ಸಂಬಂಧಪಟ್ಟಂತೆ ಒಂದು ಲಿಂಕಿಂಗ್ ಕೆನಾಲ್ ಮಾಡಿ ಪೂರ್ಣ ನೀರನ್ನು ತೆಗೆದುಕೊಂಡು ಬರೀ ಮಾಗಡಿಗೆ ಅಲ್ಲ, ಅದು ಮುಂದೆ ಕನಕ್ಪುರಕ್ಕೂ ಹೋಗ್ತದೆ, ರಾಮನಗರದ ಕೆಲವು ಭಾಗಕ್ಕೆ ಹೋಗ್ತಕ್ಕಂಥ ರೀತಿಯಲ್ಲಿ ಇವರು ಸಂದಾಗ ಮಾಡಿರ್ತಕ್ಕಂಥದ್ದು ಬಹಳ ದುರಾದೃಷ್ಟ. ಆ ಕೆನಾಲೆ ಇಲ್ಲದಂತೆ ಮಾಡ್ತಕ್ಕಂಥ ರೀತಿಯಲ್ಲೂ ಕೂಡ ಈ ಡಿ ಕೆ ಶಿವಕುಮಾರ ಮಾಡ್ತಾನೆ. ಗೊತ್ತಲ್ಲ, ಡಿ ಕೆ ಶಿವಕುಮಾರನ ವಿಚಾರದಲ್ಲಿ ನನ್ನ ಆತ್ಮೀಯ ಸ್ನೇಹಿತ ಆಗಿರೋದಾದರೆ ಗುಂಡಾ ಪ್ರವೃತ್ತಿಯಿಂದ ಇವತ್ತು ಇವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಎಲ್ಲಕ್ಕಿಂತ ಮೇಲಾಗಿ ನಮ್ಮ ಎಮ್ಮೆಲ್ಯರನ್ನು ಖಂಡಿಸಬೇಕಾಗ್ತದೆ. ನಾವು ನಿದ್ದೆ ಮಾಡ್ತಾವ್ರೆ, ಮೂರು ಜನ ಮಂತ್ರಿಗಳವರೇ ಎಲ್ಲೋಗೋರು ನಮಗೆ ಗೊತ್ತಿಲ್ಲ, ಉಪಮುಖ್ಯಮಂತ್ರಿ ನಮ್ಮ ಜಿಲ್ಲೆಯವರು ಅವ್ರಿಗೂ ಗೊತ್ತಿಲ್ಲ. ಇದು ಬೆಳಗ್ಗೆ ಅವರು ಟಂಗ ಹೊಡೆಯದಾಗ್ತದೆ, ಅಲ್ಲಿ ಇಲ್ಲಿ ಎಲ್ಲ ಇದು ಮಾಡ್ಕೊಂಡು ಇವತ್ತೇನೋ ಹೇಳವ್ರೆ, ನಾನು ಅದ್ರ ಬಗ್ಗೆ ನಾನು ಹೆಚ್ಚು ಕೇಳೋದಿಲ್ಲ. ಜೆ ಡಿ ಎಸ್ ಅವರು ಮತ್ತು ಕಾಂಗ್ರೆಸ್ನವ್ರು ಏನು ಸುಮಾರು 7 ಜನ ಇದ್ದಾರೆ, ಒಬ್ಬರು ಚಕಾರ ಎತ್ತದಿಲ್ಲ, ನಿರ್ವೀರ್ಯರಾಗಿದ್ದಾರೆ. ತುಮಕೂರು ಜಿಲ್ಲೆ ನಾಶ ಮಾಡೋದಕ್ಕೆ ಇವರು ಕೂಡ ನಾವು ಮುಂದಾಗ್ತಾರೆ.